ಬಂಡೀಪುರದಲ್ಲಿ ಬೋಳಗುಡ್ಡ ದಟ್ ಈಸ್ ದ ಫಸ್ಟ್ ಪ್ಲೇಸ್ ರಾಜ್ಕುಮಾರ್ ಕಮ್ಸ್ ವಿತ್ ಎ ಹಾರ್ಸ್ ಫಾರ್ಮರ್ ಆಗಿ ಬಂಗಾರದ ಮನುಷ್ಯ ಗಂಧದ ಗುಡಿನಲ್ಲಿ ಆ್ಯಸ್ ಎ ಫಾರೆಸ್ಟ್ ಆಫೀಸರ್ ಒಂದು ಚಿತ್ರನೂ ಇವತ್ತು ನಮ್ಮ ದೇಶದಲ್ಲಿ ಇಷ್ಟು ಪ್ರ ಇಷ್ಟು ಚೆನ್ನಾಗಿ ರಾಜ್ಕುಮಾರ್ ಅವರು ಅಷ್ಟು ಸಾಫ್ಟ್ ಕ್ಯಾರೆಕ್ಟರು ಬಟ್ ಈ ಡಕ ಇತ್ತರ ಐ ಎಫ್ ಎಸ್ ಮಾಡಿಕೊಂಡು ಹೊಸ್ದಾಗಿ ಬರ್ತಾರೆ ನಾನು ಅವ್ರಿಗೆ ಒಂದು ಹತ್ತು ಚಿತ್ರ ಹೇಳ್ತೀನಿ ಹತ್ತರಲ್ಲಿ ಒಂದು ಎಂಟು ರಾಜ್ಕುಮಾರ್ ಚಿತ್ರನೇ ಇರ್ತದೆ ನೋಡಿ ಇಷ್ಟು ನೋಡಿ ಪದೇ ಪದೇ ನೋಡಿ ಅವರ ತರೀಕೆರೆಯಲ್ಲಿ ಎ ಸಿ ಆಗಿರ್ತಾರೆ ಕಲ್ತಿದ್ದೆ ರಾಜ್ಕುಮಾರ್ ಚಿತ್ರ ನೋಡಿ ಕನ್ನಡ ಇದನ್ನು ಅಂತ ಹೇಳ್ತಾರೆ ನಾವು ಈಗ ಎಲ್ಲ ಐ ಎ ಎಸ್ ಐ ಪಿ ಎಸ್ ಹೊರಗಡೆಯಿಂದ ಬಂದಂಥವ್ರು ಕನ್ನಡ ಕಲಿಬೇಕಾದ್ರೆ ರಾಜ್ಕುಮಾರ್ ಚಿತ್ರಗಳನ್ನ ನೋಡಬೇಕು ಗೊತ್ತಿದೆ ಗಂಧದ ಗುಡಿ ಇಟ್ ವಾಸ್ ನೈನ್ಟೀನ್ ಸೆವೆಂಟಿ ಟೂ ಬಂದಿದ್ದು ಎಲ್ಲರಿಗೂ ಅಣ್ಣವ್ರ ಚಿತ್ರಗಳು ನನ್ನೊಬ್ಬನಿಗೆ ಅಂತಲ್ಲ ಬಹುತೇಕ ಜನರಿಗೆ ಮೆ ನಾಟ್ ಬಿ ದ ಯಂಗರ್ ಆಡಿಯನ್ಸ್ ನಾವು ಬಟ್ ಬಹುತೇಕ ಜನರಿಗೆ ಇದು ಇನ್ಫ್ಲೂಯೆನ್ಸ್ ಆಗಿದೆ ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಈ ಫಾರೆಸ್ಟ್ ಬಗ್ಗೆ ಒಂದು ಸ್ವಲ್ಪ ನಮ್ಮ ದೊಡ್ಡಪ್ಪ ಅವರು ಕೂಡ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಈ ವಾಸ್ ಎಫ್ ಡಿ ಅಲ್ಲಿ ಆ ಕಾಲದಲ್ಲಿ ಸೊ ಅವರು ಒಂದು ಹೇಳೋರು ಹಿಂಗೆ ಕಾಡಿನ ಬಗ್ಗೆ ಕಥೆಗಳೆಲ್ಲ ಹೇಳೋರು ಸೊ ಅದೇ ಟೈಮಲ್ಲಿ ಈ ಗಂಧದ ಗುಡಿ ಚಿತ್ರ ಬಂತು ಆಗ ನಮಗೆ ರೇಂಜ್ ಆಫೀಸರ್ ಆಗಬೇಕಂತ ಅಷ್ಟೇ ಗೊತ್ತಿದ್ದಿದ್ದು ಏನು ರೇಂಜ್ರು ಏನು ಮಾಡ್ತಾರೆ ನಾವು ಇಲಾಖೆ ಬರೋವರ್ಗು ಗೊತ್ತಾಗಲಿಲ್ಲ ಇಲಾಖೆ ಬಂದಾಗ ಈ ಸಂದರ್ಭಗಳನ್ನು ಗಂಧದ ಗುಡಿಯಲ್ಲಿ ಇರ್ತಕ್ಕಂಥ ಮತ್ತೆ ಮತ್ತೆ ಗಂಧದ ಗುಡಿ ನೋಡಿದ್ದೀನಿ ಸುಮಾರು ಒಂದು ಇಪ್ಪತ್ತು ಸರಿ ನೋಡಿರ್ಬೇಕು ಗಂಧದ ಗುಡಿ ಅಂದರೆ ಈಗ ಮಾಧ್ಯಮಗಳಲ್ಲಿ ಟಿ ವಿ ಎಲ್ಲ ಬಂದ ಮೇಲೆ ಯೂಟ್ಯೂಬ್ ಇದೆ ಇದು ಎನ್ ಅವರ್ ಯು ವಾಂಟ್ ವಿಚ್ ಎವರ್ ಸಿ ಯು ವಾಂಟ್ ನೀವು ನೋಡ್ಕೋಬೋದು ಸೊ ಅದರಲ್ಲಿ ಒಂದು ದೃಶ್ಯ ಇದೆಯಮ್ಮ ಗಂಧದ ಗುಡಿಲಿ ಮ್ಯಾಪ್ ರಾಜ್ಕುಮಾರ್ ಅವರು ಈ ಎಲ್ಲ ರೇಂಜ್ ಆಫೀಸರ್ ಆಗಿ ಚಾರ್ಜ್ ತೊಗೊಂಡಾಗ ಈ ಮ್ಯಾಪ್ಗಳನ್ನೆಲ್ಲ ತೆಗಿತಾರೆ ತೆಗೆದಾಗ ಅವರೊಂದು ಜಾಗಗಳು ಎಷ್ಟು ನಮ್ಮದು ಅರಣ್ಯ ಜಾಗ ಇದೆ ಅನ್ನೋದು ಗುರ್ತು ಮಾಡಿರ್ತಕ್ಕಂಥ ಜಾಗ ಎಷ್ಟಿದೆ ಅನ್ನೋದು ನೋಡ್ತಾ ಇರ್ತಾರೆ ನೋಡುವಾಗ ಒಂದು ಕೇಳ್ತಾರೆ ಯಾರಿಗೆ ಗಾರ್ಡ್ಗೆ ನರಸಿಂಹರಾಜು ಅವರು ಗಾರ್ಡ್ ಪಾತ್ರ ಮಾಡಿದ್ದಾರೆ ಆ ಗಾರ್ಡಿಗೆ ಕೇಳ್ತಾರೆ ಏನಪ್ಪ ಇಷ್ಟೆಲ್ಲ ಜಾಗ ನಮಗೆ ಸೇರಬೇಕು ಇದು ಒತ್ತುವರಿ ಆಗಿದೆಯಲ್ರಿ ಅಂತಾರೆ ಆಗ ಸ್ವಲ್ಪ ನಮಗೆ ಓಹೋ ಇದು ಮ್ಯಾಪು ಒತ್ತುವರಿ ಆಗಿದೆ ಇದನ್ನೆಲ್ಲ ನಾವು ಗಮನಿಸಬೇಕು ನಮ್ಮ ರಿಸೋರ್ಸಸ್ ಏನು ಒಂದು ಸರಿ ಚಾರ್ಜ್ ತೊಗೊಂಡಾಗ ರೇಂಜರ್ ಆಗ್ಬೋದು ಗಾರ್ಡಿಂದ ಹಿಡಿದು ನಾನು ಹೇಳೋದು ಗಾರ್ಡು ಮತ್ತು ಈಗ ಡೆಪ್ಟಿ ರೇಂಜ್ ಫಾರೆಸ್ಟ್ ಆಫೀಸರ್ ಅಂತೀವಿ ಫಾರೆಸ್ಟರ್ಸ್ ಅಂತಿದ್ವಿ ಮುಂದೆ ಅವರು ರೇಂಜ್ ಫಾರೆಸ್ಟ್ ಆಫೀಸರು ಮತ್ತು ಡಿವಿಷನ್ ಫಾರೆಸ್ಟ್ ಆಫೀಸರ್ ಇವರಿಗೆ ಬಹುಮುಖ್ಯವಾಗಿ ಆ ಜಾಗದ ಸಂಪೂರ್ಣ ಅರಿವಿರಬೇಕು ಇಡೀ ದೇಶದಲ್ಲೇ ಗಂಧದ ಗುಡಿ ಅಂತ ಒಂದು ಚಿತ್ರ ಎಲ್ಲೂ ಬಂದಿಲ್ಲ ಅದನ್ನು ಹಿಂದಿನಲ್ಲೂ ತೆಗೆದರು ಕರ್ತವ್ಯ ಅಂತ ಹಿಂದಿಲ್ ಬಂತು ಧರ್ಮೇಂದರ್ ಮಾಡಿದ್ರು ಬಟ್ ಆ ಒಂದು ಟಚ್ ಅದು ಎರಡು ನಾನು ಅದನ್ನು ನೋಡಿದ್ದೀನಿ ಆ ಇದು ಇಲ್ಲ ಆ ಆ್ಯಕ್ಟಿಂಗ್ ಅಂತ ಅನ್ನೋದಕ್ಕಿಂತನೂ ಆ ಸ್ಟೋರಿ ಸ್ವಲ್ಪ ಚೇಂಜ್ ಮಾಡ್ಕೊಂಡ್ಬಿಟ್ರು ಅವರು ಹಿಂದಿಗೇನು ಬೇಕೋ ಅದು ಮಾಡಿಕೊಂಡ್ರು ಸೊ ವಿನೋದ್ ಅವರು ವಿಷ್ಣು ವಿಷ್ಣುವರ್ಧನ್ ಅವರು ಕ್ಯಾರೆಕ್ಟ್ರ್ ಮಾಡಿದರು ರೇಖಾ ಡಿಡ್ ದಿಸ್ ಕಲ್ಪನಾ ಕಲ್ಪನಾ ಅವ್ರ ಕ್ಯಾರೆಕ್ಟ್ರ್ ನೋಡಿ ಯು ಶುಡ್ ಅಬ್ಸರ್ವ್ ದ್ಯಾಟ್ ಆ ಕಾರ್ಡ್ನಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಜನರ ಒಂದು ಇದು ನಾನು ಇದನ್ನು ಎಂ ಪಿ ಶಂಕರ್ ಅವ್ರ ಜೊತೆಯೂ ಡಿಸ್ಕಸ್ ಮಾಡಿದೆ ಅಂದರೆ ಭಾಳ ನಂತರ ಅವರು ಏನಾಯಿತು ಈ ಚಿತ್ರದಲ್ಲಿ ಸ್ವಲ್ಪ ಅವ್ರಿಗೆ ಲಾಸ್ಗಳಾಯಿತು ಆವಾಗ ಈ ವೆಂಟ್ ಇನ್ ಟು ಅದರ್ ಇಂಡಸ್ಟ್ರಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ನೀವು ಮಾರ್ತಾ ಇದ್ರು ಅವಾಗ ಹುಣಸೂರಲ್ಲಿ ನಾನು ಡಿ ಎಫ್ ಓ ಇದ್ದಕ್ಕಂಥ ಸಂದರ್ಭದಲ್ಲಿ ಬಂದಿದ್ದರು ಆಗ ಹಿಂಗೆ ಚರ್ಚೆ ನನಗೆ ಸ್ವಲ್ಪ ಆಸಕ್ತಿ ಜಾಸ್ತಿ ಅಲ್ಲ ಕೇಳಿದೆ ಹಿಂಗೆ ಬಟ್ ಈ ಹ್ಯಾಡ್ ಸ್ಪೆಷಲ್ ಇದು ಗ ಎಂ ಪಿ ಶಂಕರ್ ಅವ್ರಿಗೆ ಪ್ರಾಣಿಗಳು ಕಾಡು ಅವರು ಉದ್ದಕ್ಕೆ ಐ ಕಾಡಿನ ಒಂದು ಹಳೆಯ ಚಿತ್ರ ಯುವರಾಜ್ ಮಾಡಿದರು ಯುವರಾಜ ಯಶ್ ರಾಜ್ ಅಂತ ಒಬ್ಬರಿದ್ದರು ಕಾಡಿನ ರಹಸ್ಯನ ಕಾಡಿನ ರಹಸ್ಯ ಅಂತ ಒಂದು ಚಿತ್ರ ಬಂದಿತ್ತು ಬ್ಲ್ಯಾಕ್ ಆ್ಯಂಡ್ ವೈಟ್ ಭಾಳ ಹಿಂದೆ ನಾವೆಲ್ಲ ಹುಡುಗರಿದ್ದಾಗ ಸೊ ಅದು ದೆನ್ ಆಲ್ವೇಸ್ ಈ ವಾಸ್ ಎ ಫಾರೆಸ್ಟ್ ಮ್ಯಾನ್ ಮೃಗಾಲಯ ಅಂತ ಇಲ್ಲಿ ತೆಗೆದ್ರು ಝೂ ಬಗ್ಗೆ ಅಂಬರೀಷ್ ಅವ್ರನ್ನ ಹಾಕ್ಕೊಂಡು ಸೊ ಅವ್ರಿಗೆ ಈ ಪ್ರಾಣಿಗಳ ಬಗ್ಗೆ ಸ್ವಲ್ಪ ಐಡಿಯಾ ನಾಲೆಡ್ಜ್ ಇತ್ತು ಪ್ರಾಬಬ್ಲಿ ಸ್ಪೆಸಿಫಿಕ್ ನಾಲೆಡ್ಜ್ ಇತ್ತು ದೆನ್ ಗಂಧದ ಗುಡಿ ಗಂಧದ ಗುಡಿ ಸೋ ಮೆನಿ ಸ್ಟೋರೀಸ್ ಅರ್ದಾರ್ ಅದು ಈಗ ಬೇಡ ಗಂಧದ ಗುಡಿ ಯಾರಿಗೂ ಈ ಥರ ಚಿತ್ರ ಬರ್ತದೆ ಅಂತ ಅನಿಸಿರಲಿಲ್ಲ ಅವ್ರಿಗೆ ಎಂತ ನೀವು ಯಾರಿಗೆ ಕೇಳಿ ರೈತರಾದವ್ರಿಗೆಲ್ಲ ಭಾಳಷ್ಟು ಜನ ನಾನು ಬಂಗಾರದ ಮನುಷ್ಯ ನೋಡಿದೆ ಅಂತಾರೆ ಬಂಗಾರದ ಮನುಷ್ಯ ನೋಡಿ ನಾವು ಸಾಕಷ್ಟು ಓದಿದ್ದೀವಿ ಬೆಟ್ಟಿನೂ ಆಗಿದ್ದೀವಿ ಜನರನ್ನ ಏ ನಾನು ಬಂಗಾರದ ಮನುಷ್ಯ ನೋಡಿದ ಮೇಲೆ ರೈತ ಆಗಬೇಕು ಅಂತ ಮಾಡಿದೆ ಇವಟ್ ಈಗ ಕೆಲವ್ರು ನಗ್ತಾರೆ ಏನಪ್ಪ ನೀನು ಈಗ ರೈತರಲ್ಲಿ ಏನಿಲ್ಲ ಪ್ರೈಸ್ ಸಿಕ್ಕಲ್ಲ ಇದಿಲ್ಲ ಬಟ್ ರೈತರು ಇಲ್ಲ ಅಂದ್ರೆ ಏನಿದೆ ಇವತ್ತು ನೀವು ಬೆ ನಿಮ್ಗೆ ಎಷ್ಟೇ ದುಡ್ಡಿರ್ಬೋದು ಎಷ್ಟೇ ಇದಿರ್ಬೋದು ಬಟ್ ಊಟ ಮಾಡೋಕ್ಕೆ ಅನ್ನಬೇಕು ತಾನೆ ಅದನ್ನು ಬೆಳೀತಕ್ಕಂಥ ರೈತ ರೈತರದು ಗಂಧ ಬಂಗಾರದ ಮನುಷ್ಯದಲ್ಲಿ ಏನೂ ಇಲ್ಲದೆ ಆತ ಹೆಂಗೆ ಓದ್ಕೊಂಡು ಬಂದು ಎಸ್ ಎಸ್ ಎಲ್ ಸಿ ಐತಿಂಕ್ ಎಸ್ ಎಸ್ ಎಲ್ ಸಿಲಿ ಬಂದಾಗ ಒಂದು ಸಾವಾಗಿರುತ್ತೆ ಅವರ ಅಕ್ಕನ ಹಸ್ಬೆಂಡ್ ತೀರ್ಕೊಳ್ತಾರೆ ಅಲ್ಲಿಂದ ಟೇಕ್ಸ್ ಅಪ್ ಇಸ್ ಫ್ಯಾಮಿಲಿ ಅದನ್ನು ಎರಡು ಎಕರೆ ತಗೊಂಡು ಕಲ್ಲು ಭೂಮಿ ತಗೊಂಡು ಆಗೋದು ಎಂದು ಎಲ್ಲ ಸೋ ಮಚ್ ಆಫ್ ಇದು ಸೊ ದ್ಯಾಟ್ ಹ್ಯಾಸ್ ಇನ್ಫ್ಲೂಯೆನ್ಸ್ಡ್ ಇದು ಯಾರು ಕೂಡ ಆ ಪಾತ್ರಗಳನ್ನ ಮಾಡಲಿಕ್ಕಾಗಿಲ್ಲ ಈವನ್ ನೀವು ದಿಲೀಪ್ ಕುಮಾರ್ ಅವರು ನಾವೆಲ್ಲ ದಿಲೀಪ್ ಕುಮಾರ್ ಅಷ್ಟೊಂದು ಮೇರು ನಟ ಅಂತ ಅಂತೀವಿ ನಾಗೇಶ್ವರ ರಾವ್ ಅಷ್ಟೊಂದು ಮೇರು ನಟ ದೆ ಕುಡ್ ನಾಟ್ ರಿಪೀಟ್ ಇಸ್ ಪರ್ಫಾರ್ಮೆನ್ಸ್ ಇನ್ ಭಕ್ತ ಕುಂಬಾರ ಆಗಲಿ ಅಥವಾ ಆ ಡಕಾಯಿತಾಗಿ ದಿಲೀಪ್ ಕುಮಾರ್ ಅವರು ಒಂದು ಚಿತ್ರದಲ್ಲಿ ಡಕಾಯಿತಾಗಿ ಮಾಡಿದ್ದಾರೆ ಜೈಜಯಂತಿ ಮಾಲಾ ದಿಲೀಪ್ ಕುಮಾರ್ ಅವರು ಆ ಡಕಾಯಿತಿಗೂ ನಮ್ಮ ಸಿಪಾಯಿ ರಾಮ್ ಅವರು ಡಕಾಯಿತಿಗೂ ರಾಜ್ಕುಮಾರ್ ಅವರು ಅಷ್ಟು ಸಾಫ್ಟ್ ಕ್ಯಾರೆಕ್ಟರು ಬಟ್ ಈ ಡಕಾಯಿತರ ಒಬ್ಬ ಕಳ್ಳನ ಪಾತ್ರ ಮಾಡಿದಾಗ ದಾರಿ ತಪ್ಪಿದ ಮಗ ನೋ ಬಡಿ ಕ್ಯಾನ್ ಬೀಟ್ ಅದೇ ಕಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ ಅದೇ ಚಿತ್ರದಲ್ಲಿದೆ ಒಬ್ಬ ಲೆಕ್ಚರರ್ ಆಗಿರ್ತಾರೆ ಸೊ ವೈವಿಧ್ಯಮಯವಾದ ಪಾತ್ರಗಳನ್ನು ನಮ್ಮ ನನ್ನ ನನ್ನ ಪ್ರಪಂಚ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ದೇಶ ಇಸ್ ಸ್ಮಾಲ್ ಪ್ರಪಂಚದಲ್ಲಿನೇ ಅಂಥ ಒಂದು ವೈವಿಧ್ಯಮಯ ಪಾತ್ರ ನಿರ್ವಹಿಸಬಲ್ಲ ಅಂಥ ನಟ ಇಟ್ ಈಸ್ ಅಕ್ಸೆಪ್ಟೆಡ್ ಎಲ್ಲರೂ ಅಕ್ಸೆಪ್ಟ್ ಮಾಡೇ ಆಗಿತ್ತು ನಾವೇನು ನಾವು ಹೇಳೋದೇನು ಇದೆಲ್ಲ ಯೂನಿವರ್ಸಲ್ ಅಕ್ಸೆಪ್ಟೆನ್ಸ್ ಇಸ್ ದೇ ಸ್ಟಾರ್ಟಿಂಗ್ ಫ್ರಮ್ ಮೈಥಾಲಜಿ ಹಿಸ್ಟರಿ ಜೇಮ್ಸ್ ಬಾಂಡ್ ಫಿಲ್ಮ್ಸು ಸಾಮಾಜಿಕ ಸೋಷಿಯಲ್ ಫಿಲ್ಮ್ಸು ನೀವು ಯಾವುದನ್ನೇ ತೊಗೊಳ್ಳಿ ಸೋಷಿಯಲ್ ಫಿಲ್ಮ್ಸ್ ಇವ್ ನೇಮ್ ಎನಿಥಿಂಗ್ ನಮ್ಮ ಸಂಸಾರ ಓಲ್ಡ್ ಓಲ್ಡ್ ಫಿಲ್ಮ್ ಎನಿಬಡಿ ಕ್ಯಾನ್ ಸಿಟ್ ಆ್ಯಂಡ್ ಸಿ ದಟ್ ಆ್ಯಂಡ್ ಹೌ ಏನು ಸಂಸಾರದಲ್ಲಿ ಎಷ್ಟು ತೊಂದರೆಗಳು ಇದು ಬರ್ತದೆ ನಂದ ಗೋಕುಲ ನಮ್ಮ ಸಂಸ ಸೋ ಮೆನಿ ಫಿಲ್ಮ್ಸಾರ್ದೆ ಸೋ ಆ ಒಂದು ಇದು ಇಂಪ್ರೆಷನ್ ಆನ್ ಪೀಪಲ್ಸ್ ಮೈಂಡ್ ಅವರೊಬ್ರಿಗೆ ಕೈಲೇ ಸಾಧ್ಯ ಅಂತ ಕಾಣಿಸ್ತು ಬಟ್ ಭಾಳ ಭಾಳ ಜನ ಇಂಪ್ರೆಸ್ ಮಾಡ್ತಾರೆ ಐ ಐ ಐ ಐ ಹ್ಯಾವ್ ಬಿನ್ ಇಂಪ್ರೆಸ್ಡ್ ಬೈ ಗಾಂಧಿ ಅಂತಾರೆ ಐ ಹ್ಯಾವ್ ಬಿನ್ ಇಂಪ್ರೆಸ್ಡ್ ಬೈ ಸೋ ಸೋಹೆಂಡ್ ಸೋ ಅಂತಾರೆ ಒಬ್ಬೊಬ್ರಿಗೊಬ್ರು ಇರ್ತಾರೆ ಬಟ್ ಕೆರಿಯರ್ ಚೇಂಜಿಂಗ್ ಇಂಪ್ರೆಷನ್ ಓವರ್ ಆಲ್ ಇಂಪ್ರೆಷನ್ ಆ ಪಾತ್ರದಲ್ಲೇ ತೊಡಕೊಂಡು ಪರ್ಕಾಯಿ ಪ್ರವೇಶ ಮಾಡಿಕೊಂಡು ಈ ಭಕ್ತ ಕುಂಬಾರದ್ದು ಪಾತ್ರ ಕುಂಬಾರನಾಗಿ ಅಷ್ಟು ಯಾರು ಮಾಡಲಿಕ್ಕೆ ಸಾಧ್ಯ ಅದು ಅಲ್ವಾ ಸೊ ದಟ್ ಈಸ್ ಆಲ್ಸೋ ಬಟ್ ವಿ ಕ್ಯಾನ್ ನಾಟ್ ಬಿಕಮ್ ಭಕ್ತ ಬಟ್ ವಿ ಕ್ಯಾನ್ ಬಿಕಮ್ ಈ ಕ್ಯಾರಿಯರ್ ಓರಿಯಂಟೆಡ್ ಏನಿದೆ ಫಾರ್ಮರ್ ಆಗಿ ಬಂಗಾರದ ಮನುಷ್ಯ ಗಂಧದ ಗುಡಿನಲ್ಲಿ ಆ್ಯಸ್ ಎ ಫಾರೆಸ್ಟ್ ಆಫೀಸರ್ ಒಂದು ಚಿತ್ರನೂ ಇವತ್ತು ನಮ್ಮ ದೇಶದಲ್ಲಿ ಇಷ್ಟು ಪ್ರ ಇಷ್ಟು ಚೆನ್ನಾಗಿ ಮನಸ್ಸು ನಾನು ಅದೇ ಯಾರಾದರೂ ಐ ಎಫ್ ಎಸ್ ಮಾಡಿಕೊಂಡು ಹೊಸ್ದಾಗಿ ಬರ್ತಾರೆ ನಾನು ಬಂದಾಗ ಯಾರು ಹೇಳ್ಬಿಡ್ತಾರೆ ಅವ್ರಿಗೆ ಏ ನಿಮ್ಮ ಬಾಲಚಂದ್ರ ಕೇಳಿ ಯಾವ ಪಿಕ್ಚರ್ಗಳು ನೋಡಿದ್ರೆ ಕನ್ನಡ ಚೆನ್ನ ಅವ್ರಿಗೆ ಕನ್ನಡ ಬರೋಲ್ಲಮ್ಮ ಹಾಂ ಸೊ ಉತ್ತರ ಪ್ರದೇಶದಿಂದ ಅಲ್ಲಿ ಇಲ್ಲಿ ಬರ್ತಾರೆ ಬಾಲಚಂದ್ರ ಕೇಳ್ಬಿಡಿ ಅದು ನಾನು ಅವ್ರಿಗೆ ಒಂದು ಹತ್ತು ಚಿತ್ರ ಹೇಳ್ತೀನಿ ಹತ್ತರಲ್ಲಿ ಒಂದು ಎಂಟು ರಾಜ್ಕುಮಾರ್ ಚಿತ್ರನೇ ಇರ್ತದೆ ನೋಡಿ ಇಷ್ಟು ನೋಡಿ ಪದೇ ಪದೇ ನೋಡಿ ಈಗ ಇದನ್ನು ಒಂದು ಇವರು ಆಟೋಬಯೋಗ್ರಫಿಯಲ್ಲೂ ಬರೀತಾರೆ ಯಾರು ನಮ್ಮ ಚಿರಂಜೀವಿ ಸಿಂಗ್ ಅಂತೇಳಿ ಒಬ್ಬರು ವೆರಿ ಸೀನಿಯರ್ ಐ ಎ ಎಸ್ ಮ್ಯಾನ್ ಅವ್ರು ತರೀಕೆರೆ ಸಬ್ ಡಿವಿಷನಲ್ಲಿದ್ದಾಗ ಅಂದರೆ ಫಸ್ಟ್ ಐ ಎ ಎಸ್ ಮಾಡ್ಕೊಂಡು ಆಗ ಸಿಕ್ಸ್ಟೀಸ್ ಸಿಕ್ಸ್ಟಿ ಎಲ್ಲ ಸೆವೆಂಟೀಸಲ್ಲಿ ಅವರು ತರೀಕೆರೆಯಲ್ಲಿ ಎ ಸಿ ಆಗಿರ್ತಾರೆ ಕಲ್ತಿದ್ದೆ ರಾಜ್ಕುಮಾರ್ ಚಿತ್ರ ನೋಡಿ ಕನ್ನಡ ಇದನ್ನು ಅಂತ ಹೇಳ್ತಾರೆ ನಾವು ಈಗ ಎಲ್ಲ ಐ ಎ ಎಸ್ ಐ ಪಿ ಎಸ್ ಹೊರಗಡೆಯಿಂದ ಬಂದಂಥವರು ಕನ್ನಡ ಕಲಿಬೇಕಾದ್ರೆ ರಾಜ್ಕುಮಾರ್ ಚಿತ್ರಗಳನ್ನ ನೋಡಬೇಕು ಆಯ್ತು ಅದನ್ನು ನಾವು ಕೊಟ್ಟೇ ಬಿಡ್ತೀವಿ ಸೊ ಅವರೇನು ಪದೇ ಪದೇ ಅದನ್ನು ನೋಡಿ 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 ಇವತ್ತಿಗೂ ನಮಗೆ ಸಿಕ್ಕಾಗ ಏ ನಾನು ಆ ಚಿತ್ರ ನೋಡಿದ್ನಪ್ಪ ಚೆನ್ನಾಗಿದೆ ಐ ಲರ್ಂಟ್ ಕನ್ನಡ ನೀವು ಕನ್ನಡ ಪುಸ್ತಕ ಓದೋ ಅಗತ್ಯನೇ ಇಲ್ಲ ನನ್ನ ಪ್ರಕಾರ ಅಷ್ಟು ಕ್ಲೀನ್ ಕನ್ನಡ ನಿಮ್ಗೆ ಅಷ್ಟು ಕಲ್ತ್ಕೊಂಬಿಟ್ರೆ ಅಷ್ಟು ಆಯಿತು ಅಡ್ಮಿನಿಸ್ಟ್ರೇಷನ್ ಆಲ್ಸೋ ಯು ಕ್ಯಾನ್ ಡೂ ಅಟ್ ದ ಸೇಮ್ ಟೈಮ್ ದ ಓವರ್ ಆಲ್ ಡೆವಲಪ್ಮೆಂಟ್ ಆಫ್ ದ ಸ್ಟೇಟು ಆಗಿಬಿಡ್ತದೆ ರಾಜ್ಕುಮಾರ್ ಚಿತ್ರ ನೋಡಿದ್ರೆ ಅದು ಎಲ್ಲರೂ ನೋಡಿದ್ದಾರೆ ಇವತ್ತಿನ ಪೊಲಿಟಿಷಿಯನ್ಸು ಎಲ್ಲರೂ ರಾಜ್ಕುಮಾರ್ ಚಿತ್ರ ನೋಡ್ಕೊಂಡು ಬಳ್ದವ್ರೆ ಸೊ ಕೆಲವು ಗುಣಗಳನ್ನ ಅವರಿಂದ ಪಡ್ಕೊಂಡಿರ್ತಾರೆ ಕೆಲವು ಸಾರಿ ಏನಾಗ್ಬಿಡುತ್ತೆ ಬೇರೆ ಗುಣಗಳನ್ನೂ ಪಡ್ಕೊಂಡ್ಬಿಡ್ತೀನಿ ಸೊ ಹಾಗೆ ಸೊ ನನಗೊಂದು ಸ್ವಲ್ಪ ಇದಿತ್ತು ಅಣ್ಣವರು ಮತ್ತೆ ನಮ್ಮ ನಾನು ಯಾವಾಗಲೂ ಅಮ್ಮ ಬೋಳುಗುಡ್ಡ ಅಂತ ಒಂದಿದೆ ಬಂಡೀಪುರದಲ್ಲಿ ನಮ್ಮ ಕೋರ್ ನೀವು ಹೋಗ್ತಾರ ಊಟಿಗೆ ಹೋಗ್ತಾರೆ ರಸ್ತೆ ರೈಟ್ ಸೈಡ್ ಕಾಣ್ತದೆ ಬೋಳಗುಡ್ಡ ದಟ್ ಈಸ್ ದ ಫಸ್ಟ್ ಪ್ಲೇಸ್ ರಾಜ್ಕುಮಾರ್ ಕಮ್ಸ್ ವಿತ್ ಎ ಹಾರ್ಸ್ ನಾ ಇದು ಬಿಳಿ ಕುದುರೆಯಲ್ಲಿ ಒಂದು ಈ ಥರ ಶರ್ಟ್ ಹಾಕ್ಕೊಂಡು ಫಸ್ಟ್ ಸ್ಕಾರ್ಫ್ ಹಾಕ್ಕೊಂಡು ಬರ್ತಾರೆ ನೋಡಿ ಕುದುರೆ ಮೂಲೆ ನಾವು ಇದು ನಾವು ಆಡುವ ನುಡಿಯೇ ಕನ್ನಡ ನುಡಿ ಬೋಳುಗುಡ್ಡದಲ್ಲಿ ತೆಗ್ದಿರೋದು ಸೊ ಐ ಎಷ್ಟು ಗೋ ಹ್ಯಾವ್ ಎ ಕಪ್ ಆಫ್ ಬ್ಲ್ಯಾಕ್ ಟೀ ಕುದುರೆ ಇವರು ಅಣ್ಣವ್ರು ಎಲ್ಲೆಲ್ಲಿ ಬಂದಿದ್ದರು ಅದು ಭಾಳಷ್ಟು ನಿಯರ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಆಫ್ ದ ಸಾಂಗ್ ವಾಸ್ ಪಿಕ್ಚರೈಸ್ ದೇವರು ಹ್ಞೂ ಆಮೇಲೆ ಕಬಿನಿ ಬ್ಯಾಕ್ ವಾಟರ್ಸ್ ಆನೆ ಮೇಲೆ ಕೂತ್ಕೊಂಡು ರಾಜೇಂದ್ರ ಅಂತ ಒಂದು ಆನೆ ಅದು ಝೂ ಆನೆ ಅದು ಸೊ ಅದ್ರ ಮೇಲೆ ಕೊಮ್ಮೇಲೆ ಕೂತ್ಕೊಂಡು ಬರ್ತಾರಲ್ಲ ಸೊ ಅದು ಸೊ ಆಲ್ವೇಸ್ ಅಷ್ಟು ಇದು ಭಾಳ ಜನ ನಮ್ಮ ಸ್ಟಾಫೇ ಕೇಳೋರು ಸರ್ ಏನು ಸರ್ ಬಂದು ಇಲ್ಲಿ ಸುಮ್ಮನೆ ಕೂತ್ಕೋತೀರ ಅಂತ ಅಯ್ಯೋ ಇವತ್ತು ಡಿ ಸಿಗಳ್ ಕರ್ಕೊಂಡು ಹೋಗ್ತಿದ್ದೆ ಹೇಳ್ತಿದ್ದೆ ನೋಡಿ ಇಲ್ಲಿ ರಾಜ್ಕುಮಾರ್ ಅವರು ಫಸ್ಟು ಇದು ಊಸವರು ನಮಗೆ ಗೊತ್ತಿರೋರು ಬಂದು ಆಫೀಸರ್ಸ್ಗೂ ಹೇಳ್ತಿದ್ದೆ ಸರ್ ದಿಸ್ ಇಸ್ ದ ಪ್ಲೇಸ್ ವೇರ್ ರಾಜ್ಕುಮಾರ್ ವಿತ್ ಅನ್ ಹಾರ್ಸ್ ಫ್ಯಾನ್ ಫ್ಯಾನ್ ಸಿ ನ್ಯಾಚುರಲಿ ನ್ಯಾಚುರಲಿ ನಾಟ್ ದಟ್ ಐ ಇಂಟೆನ್ ಟು ಬಿಕಮ್ ಅವ್ರದ್ದೆಲ್ಲ ಒಂದು ಆ್ಯಕ್ಟಿಂಗು ಪ್ರಾವೆಸ್ ಸಿ ಇ ವಾಸ್ ನಾಟ್ ರಾಜ್ಕುಮಾರ್ ದೇರ್ ಇ ವಾಸ್ ಅ ರೇಂಜ್ ಫಾರೆಸ್ಟ್ ಆಫೀಸರ್ ರಾಜ್ಕುಮಾರ್ ಫ್ಯಾನ್ ಬೇರೆ ರೇಂಜ್ ಅವರು ಕ ಮಾಡ್ತಿರ್ತಕ್ಕಂಥ ಪಾತ್ರಗಳ ಫ್ಯಾನ್ ಬೇರೆ ಆ ಪಾತ್ರಗಳಲ್ಲಿ ನಾವು ಒಬ್ಬರು ಆಗ್ಬಿಡ್ತಿದ್ವಿ ಅದಕ್ಕೆ ಐ ಆಲ್ವೇಸ್ ಯೂಸ್ ಟು ಸೇ ರೇಂಜ್ ಆಫೀಸರ್ ಜಾಬ್ ನಾವು ಮಾಡಲಿಲ್ಲಲ್ಲ ಅಂತ ಬಿಕಾಸ್ ದೇ ಆರ್ ದಿ ಫಸ್ಟ್ ಫೋರ್ ಫ್ರಂಟಲ್ಲಿ ಇರ್ತಕ್ಕಂಥವ್ರು ಗಾರ್ಡು ವಾಚರು ಇವರಿಂದ ಕಾರ್ಡ್ ಉಳಿತದೆ ನಾವು ಜಸ್ಟ್ ಅವ್ರು ಏನು ಮಾಡ್ತಾರೆ ಅದನ್ನು ಸಪೋರ್ಟ್ ಮಾಡ್ಕೊಂಡು ಹೋಗಬೇಕು ಹಾಂ ಇಲ್ಲಮ್ಮ ಅದು ನಾನು ಮಾಡಿದ್ದದಿ ದಟ್ ಇಸ್ ಎ ಫುಲ್ಷ್ನೆಸ್ ನನ್ನ ಪ್ರಕಾರ ನಾವು ಸಪೋರ್ಟ್ ಮಾಡಿದ್ದೀವಿ ಅಂತ ಹೇಳ್ಬೋದು ಅಷ್ಟೇ ಬಿಟ್ಟರೆ ಅವರಿಗೆ ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೆ ಪ್ರೋತ್ಸಾಹ ಅಷ್ಟೇ ಎನಿ ಫೀಲ್ಡ್ ಆಫ್ ಅಡ್ಮಿನಿಸ್ಟ್ರೇಷನ್ ನನ್ನ ಪ್ರಕಾರ ನೀವು ಅವರಿಗೆ ನೆಗೆಟಿವ್ ಆಗದಂಗೆ ಅವ್ರಿಗೆ ಮನಸ್ಸಿನಲ್ಲಿ ಒಂದು ಉತ್ತೇಜನ ಕೊಡಬೇಕು ದೆನ್ ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು ಅದಕ್ಕೆ ಏನೇನು ಬೇಕೋ ದಾರಿಗಳು ಹುಡುಕ್ಬೇಕು ಅವ್ರನ್ನ ಫ್ರೀ ಬಿಡ್ಬೇಕು ನಾವು ಒಳ್ಳೆ ಕೆಲಸ ಮಾಡೋರು ಸಾಕಷ್ಟು ಐಡಿಯಾ ಇರುತ್ತೆ ನನಗೆ ಐಡಿಯಾ ನನಗೆ ನನ್ನ ಒಂದು ಇರೋಲ್ಲ ಒಬ್ಬ ವಾಚರಿಂದನೂ ಕಲಿಯೋದಿದೆ ಸಾಕಷ್ಟು ಕಲಿತೀವಿ ನಾವು ಯಾಕಂದರೆ ಅವನು ಅಲ್ಲಿರ್ತಾನೆ ಅವ್ನು ಗೊತ್ತಿಲ್ಲ ನಾನು ಬರೀ ಅವನು ಕೇಳಿ ತಿಳ್ಕೊಂಡು ನಾನು ಮಾಡಬೇಕಾಗ್ತದೆ ಅಂಥ ಸಂದರ್ಭಗಳಲ್ಲಿ ನೋಡಿ ನೈಂಟಿ ನೈನ್ ಪರ್ಸೆಂಟ್ ನನಗೆ ಒಳ್ಳೆಯ ಅವಕಾಶ ಸಿಕ್ತು ಜನರಿಗೆ ಸ್ಟಾಫ್ಗೆ ಪ್ರೋತ್ಸಾಹ ಕೊಡೋವಂಥದ್ದು ಹಾರ್ಶು ಇರ್ತಿದ್ವಿ ಅಡ್ಮಿನಿಸ್ಟ್ರೇಷನಲ್ಲಿ ವೆನ್ ಅವರ್ ಇಟ್ ರಿಕ್ವೈರ್ಸ್ ಅದರ್ವೈಸ್ ಐ ಫೆಲ್ಟ್ ಈವನ್ ವಾಚರು ನಾನು ಒಂದೇ ಅಂತ